ಫ್ರೆಂಡ್ಸ್, ಇವತ್ತು ಜೋಳದ ರೊಟ್ಟಿಯನ್ನು ಅಂದರೆ ಜವಾರ್ ರೊಟ್ಟಿನ ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ಸೈಡ್ ನಾನು ನೀರನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ, ನೀರು ಕಾಯಬೇಕು ಚೆನ್ನಾಗಿ. ಈ ಕಡೆ ನಾನು ಜವಾರ್ ರೊಟ್ಟಿ ಫ್ಲೋರನ್ನು ತಗೊಂಡಿದ್ದೀನಿ, ಜಾನಿಸಿ ತಗೊಂಡು ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಕಾಯ್ದಿರುತ್ತಲ್ವ, ನೀರನ್ನು ಅದಕ್ಕೆ ಹಾಕ್ಕೊಳ್ತೀನಿ. ಮಧ್ಯದಲ್ಲಿ ಸುಡ್ತಿರುತ್ತೆ, ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ಈ ರೀತಿ ಸ್ಪೂನಿಂದ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬಾ ಜಾಸ್ತಿಯಾಗಿ ಬಿಸಿನೀರನ್ನು ಹಾಕ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇಟ್ಟು. ಆ ರೀತಿ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ಬಿಸಿನೀರಾಯಿತು, ಮತ್ತೆ ಬಿಸಿನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಇವಾಗ ನಾರ್ಮಲ್ ಆಗಿರೋ ನೀರನ್ನು ತಗೊಳ್ತಿದ್ದೀನಿ ನಾನು. ಮೊದಲು ಬಿಸಿ ನೀರನ್ನು ಹಾಕ್ಕೊಂಡಿದ್ವಲ್ವ, ಆ ನೀರಿನ ಹಿಟ್ಟನ್ನು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಸುಡುತ್ತೆ, ಸ್ವಲ್ಪ ಜೋಪಾನವಾಗಿ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಹಿಟ್ಟಿಗೆ ಜಿಗಿ ಅಂತಾರಲ್ವ, ಜಿಗಿ ಹೋಗಿರುತ್ತೆ. ಅದಕ್ಕೋಸ್ಕರ ಬಿಸಿನೀರು ಹಾಕಿದ್ರಿಂದ ಜಿಗಿ ಬರುತ್ತೆ, ರೊಟ್ಟಿ ಅರಿಯೋದಿಲ್ಲ, ರೊಟ್ಟಿ ಚೆನ್ನಾಗಿ ಬರುತ್ತೆ. ಮತ್ತು ಜಾಸ್ತಿ ನೀರನ್ನು ಹಾಕ್ಬಾರ್ದು, ಎಲ್ಲ ಬಿಸಿನೀರನ್ನೇ ಯೂಸ್ ಮಾಡಬಾರ್ದು. ಸ್ಟಾರ್ಟಿಂಗ್ ಅಟ್ಟೆ ಬಿಸಿನೀರನ್ನು ಯೂಸ್ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಬಿಸಿನೀರನ್ನು ಯೂಸ್ ಮಾಡಿಕೊಂಡ್ರೆ ರೊಟ್ಟಿ ತಟ್ಲಿಕ್ಕೆ ಬರೋಲ್ಲ, ತುಂಬಾ ಜಿಗಿಯಾಗಿ ಬಿಡುತ್ತೆ. ಇದು ತಣ್ಣೀರು ನೋಡಿ, ಇವಾಗ ತಣ್ಣೀರು ಸ್ವಲ್ಪನೇ ಹಾಕ್ಕೊಂಡು ನಾನು ನಾದ್ಕೊಳ್ತಾ ಇದ್ದೀನಿ. ಒಮ್ಮಿಗ್ಲೇ ಹಾಕ್ಲಿಕ್ಕೆ ಅಷ್ಟೇ ಹೋಗ್ಬಾರ್ದು, ಯಾವುದೇ ಹಿಟ್ಟನ್ನು ನಾದಿದ್ರೂ ಒಮ್ಮಿಗ್ಲೇ ನೀರನ್ನು ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ನಿಮಗೆ ಎಲ್ಲವೂ ಒಮ್ಮೆ ನಾದಲಿಕ್ಕೆ ಆಗೋದಿಲ್ಲ ಅಂತಂದರೆ ಸ್ವಲ್ಪನೇ ಹಿಟ್ಟನ್ನು ತೆಗೆದುಕೊಂಡು ನಾದ್ಕೊಳ್ಳಿ. ಬಟ್ ಆದರೆ ನೀವು ಎಷ್ಟೇ ಹಿಟ್ಟನ್ನು ತೆಗೆದುಕೊಳ್ಳಿ, ಬಟ್ ನೀರು ಸ್ವಲ್ಪನೇ ಹಾಕ್ಕೊಳ್ತಾ ಹೋಗಿ. ನೀವು ಹೊಟ್ಟೆ ಪರ್ಫೆಕ್ಟಾಗಿ ರೊಟ್ಟಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೂ ಸಹ ನೀರನ್ನು ಕಡಿಮೆನೇ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಇವಾಗ ನೀರು ನಾನು ಒಂದು ಪಾತ್ರೆಯಲ್ಲಿ ತೋರಿಸಿದ್ದೀನಿ ಅಂದರೆ ಅದು ಎಲ್ಲವನ್ನು ಹಾಕ್ಲೇಬೇಕಂತ ಏನಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ನಾದ್ಕೊಳ್ತಾ ಹೋಗಬೇಕು. ಡೈರೆಕ್ಟಾಗಿ ಒಂದು ನಿಮಿಷದಲ್ಲೇ ಅಷ್ಟು ನೀರನ್ನು ಹಾಕಿ ನಾದಿದ್ರೆ ಅದು ರೊಟ್ಟಿ ಬರೋದಿಲ್ಲ, ಅದಕ್ಕೋಸ್ಕರನೇ ಸ್ವಲ್ಪನೇ ನೀರು ಹಾಕ್ತಾ ಚೆನ್ನಾಗಿ ಹದವಾಗಿ ನಾದಬೇಕಾಗತ್ತೆ. ನಾದಲಿಕ್ಕೆ ಬೇಸರ ಮಾಡಿಕೊಂಡ್ರೆ ರೊಟ್ಟಿನೂ ಬರೋದಿಲ್ಲ, ಅದಕ್ಕೋಸ್ಕರ ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಯ್ತು ಅಂತಾರಲ್ವ, ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಅಡುಗೆನ ಮಾಡಬೇಕಾದ್ರೆ ಬೇಸರ ಅನ್ನೋದನ್ನು ತಲೆಯಿಂದ ತೆಗ್ದು ಹಾಕ್ಕೊಳ್ಬೇಕಾಗತ್ತೆ. ಬೇಸರ ಅಂತ ನಾವು ಮಾಡಿದರೆ ಅದು ತೀರಾ ದುಪ್ಪಟ್ಟು ಟೈಮ್ ತಗೊಳ್ಳುತ್ತೆ ನಮಗೆ. ಅದಕ್ಕೋಸ್ಕರ ಆದಷ್ಟು ಅಡುಗೆನ ಇಷ್ಟಪಟ್ಟು ಮಾಡಬೇಕು. ನೋಡಿ, ಇವಾಗ ನಮ್ಮದು ಡಫ್ ರೆಡಿಯಾಗಿದೆ. ನಿಮಗೆ ಹಿಂದಿ ಲ್ಯಾಂಗ್ವೇಜಲ್ಲಿ ಬೇಕಾದರೆ ನನಗೆ ಹೇಳ್ಬೋದು, ನಾನು ಹಿಂದಿ ಲ್ಯಾಂಗ್ವೇಜಲ್ಲಿ ಸಹ ಅಪ್ಲೋಡ್ ಮಾಡ್ತೀನಿ ಯಾರಿಗಾದರೂ. ಅದು ತವ ಬರುತ್ತೆ, ರೊಟ್ಟಿಗೋಸ್ಕರನೇ ಸೆಪ್ರೇಟ್ ತವ ಬರುತ್ತೆ. ಅದು ನೀರನ್ನು ಹಚ್ಚಲಿಕ್ಕೋಸ್ಕರ ಒಂದು ಬಟ್ಟೆನ ತೊಗೊಂಡಿದ್ದೀನಿ. ಇದು ಹಿಟ್ಟು ತೊಗೊಂಡಿದ್ದೀನಿ, ಕೆಳಗಡೆ ರೊಟ್ಟಿ ಬಡಿಬೇಕಾದ್ರೆ ಬೇಕಾಗುತ್ತೆ, ರೊಟ್ಟಿ ತಟ್ಟಬೇಕಾದ್ರೆ. ಇದು ಸ್ಟಾರ್ಟಿಂಗ್ ನೋಡ್ತಾ ಇದ್ದೀನಿ ನಾನು, ತವ ಬಿಸಿಯಾಗಿದ್ದೇನಾ ಇಲ್ವಾ ಅಂತ ಚಿಕ್ಕದಾಗಿ ಮಾಡಿ. ನೋಡಿ, ಈ ರೀತಿ ನಿಮಗೆ ಎಷ್ಟು ಸೈಜ್ ಬೇಕಲ್ವಾ ಅಷ್ಟು ಸೈಜನ್ನು ತೊಗೊಳ್ಳಿ. ಪ್ರತಿ ಸರಿ ರೊಟ್ಟಿ ಮಾಡಬೇಕಾದ್ರೂ ಸ್ವಲ್ಪ ತೊಗೊಂಡು ಮತ್ತೆ ನಾದ್ಕೊಳ್ಬೇಕಾಗತ್ತೆ, ಅಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಾಳಿಗೆ ಒಣಗಿದಾಗಿರುತ್ತೆ ಹಿಟ್ಟು, ಅದಕ್ಕೋಸ್ಕರ. ನೋಡಿ, ಈ ರೀತಿ ಸೈಡಿಗೆ ಇಡಬೇಕು, ಯಾಕಂದರೆ ಸೈಡಿಗೆ ಈ ರೀತಿ ಹಿಡಿಯೋದ್ರಿಂದ ರೊಟ್ಟಿ ಸೀಳೋದಿಲ್ಲ ಅಥವಾ ಹರಿಯೋದಿಲ್ಲ. ಅದಕ್ಕೋಸ್ಕರ ಜಾಸ್ತಿ ಹಿಟ್ಟನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಕೆಳಗಡೆ, ಎಷ್ಟು ಬೇಕಾಗುತ್ತಲ್ವ ಅಷ್ಟೇ ಸ್ವಲ್ಪನೇ ಹಾಕೊಳ್ತಾ ಹೋಗಿ. ತುಂಬ ಪರ್ಫೆಕ್ಟಾಗಿ ರೌಂಡಾಗಿನೇ ಬರುತ್ತೆ ರೊಟ್ಟಿ. ನೋಡಿ, ಎಷ್ಟು ದೊಡ್ಡದಾಗಿ ಮಾಡಿದ್ದೀನಿ ನಾನು, ತೋರಿಸ್ತೀನಿ ನೋಡಿ. ತವಿ ಬಿಸಿಯಾಗಿದೆ. ಇದು ಹೆಂಚು ರೊಟ್ಟಿಗೋಸ್ಕರನೇ ಸಪ್ರೇಟಾಗಿ ಬರುತ್ತೆ ಹೆಂಚು. ಚಪಾತಿ ಹೆಂಚಲ್ಲಿ ರೊಟ್ಟಿ ಮಾಡ್ತೀನಿ ಅಂದರೆ ಬರೋದಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ರೊಟ್ಟಿಗೆ ಅಂತ ಸಪ್ರೇಟ್ ಆದ ಹೆಂಚಿರುತ್ತೆ.
ನೋಡಿ, ನೀರನ್ನು ಹಚ್ಚಿದ ಕೂಡಲೇ ಸ್ವಲ್ಪ ಬೊಬ್ಬೆ ಬಂದಂಗೆ ಆಗುತ್ತಲ್ವ, ಅವಾಗ ರೊಟ್ಟಿನ ತಿರುವಾಕೊಳ್ಬೇಕಾಗತ್ತೆ. ಈ ರೊಟ್ಟಿ ಬೇಯೋಷ್ಟರಲ್ಲೇ ನಾನು ಇನ್ನೊಂದು ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಫ್ರೆಂಡ್ಸ್ ಬೇಗನೆ ಕಲ್ತ್ಕೊಳ್ಬಹುದು. ಯಾರಿಗೆ ಬರಲ್ಲ ಅವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಈ ರೀತಿ ಯಾವ ಸೈಡ್ ಹಸಿ ಅಂತ ಅನಿಸುತ್ತಲ್ವ, ಆ ಸೈಡು ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ತುಂಬ ಸುಡುತ್ತಾ ಇದೆ. ಇವಾಗ ಮತ್ತೊಂದನ್ನು ಮಾಡಿದ್ದೀನಿ, ಇವಾಗ ಹಾಕಿದ್ದೀನಿ. ಈ ರೀತಿ ನೀರನ್ನು ಹಚ್ಕೊಳ್ಬೇಕು, ಯಾಕೆಂದರೆ ಕೆಳಗಡೆ ನಾವು ಹಿಟ್ಟು ಹಾಕಿ ಬಡ್ದಿರ್ತೀವಲ್ವ, ತಟ್ಟಿರ್ತೀವಲ್ವ, ಆ ಹಿಟ್ಟು ತುಂಬಾ ಕೂತಿರುತ್ತೆ ಅದಕ್ಕೋಸ್ಕರ. ಮತ್ತಲ್ಲದೆ ಮೇಲ್ಗಡೆ ನೀರು ಹಚ್ಚಲಿಕ್ಕೆ ಕೆಳಗಡೆ ಬೇಗನೆ ಇದು ಹೊತ್ತೋಗುತ್ತೆ, ಅದಕ್ಕೋಸ್ಕರ ಒಂದು ಸೈಡ್ ನೀರು ಹಚ್ಚಲೇಬೇಕಾಗುತ್ತೆ ರೊಟ್ಟಿಗೆ. ನೋಡಿ ಈ ರೊಟ್ಟಿ ಬೇಯೋಟ್ಗೆ ನಾನು ಅಲ್ಲಿ ತಟ್ಕೊಂಡಿದ್ದೀನಿ, ಇನ್ನೊಂದು ರೊಟ್ಟಿನ ತಟ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ತುಂಬಾ ಫೇಮಸ್ಸು, ಜಾಸ್ತಿ ರೊಟ್ಟಿ ಮತ್ತು ಚಪಾತಿ ಇವುಗಳನ್ನು ತಿಂತಾರೆ. ರೈಸ್ಗಿಂತ ನಾವು ರೊಟ್ಟಿ ಚಪಾತಿನೇ ಜಾಸ್ತಿ ತಿನ್ನೋದು. ಅದರಲ್ಲೂ ಚಪಾತಿಗಿಂತ ಚಪಾತಿ ರೊಟ್ಟಿಗೆ ಹೋಲಿಸಿದರೆ ರೊಟ್ಟಿನೇ ಜಾಸ್ತಿ ತಿಂತೀವಿ. ನೋಡಿ ಈ ರೀತಿಯಾಗಿ ಬಂದಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ, ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ಒಂದು ಲೈಕ್ ಕೊಡಿ. ಏನಾಗಲ್ಲ, ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ಅದಕ್ಕೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು, ಥ್ಯಾಂಕ್ ಯು.